ಮಣ್ಣಿನೊಳಗಿನ ವಿಷ ರಹಸ್ಯ ಭಯಾನಕ. ಸ್ನೇಹಿತರೆ, ಹಣ್ಣು ಹಂಪಲು ಅಂದಾಗ ನಮಗೆ ಸಾಮಾನ್ಯವಾಗಿ ಯೋಚನೆ ಏನು ಬರುತ್ತೆ ಹೇಳಿ? ಓ, ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಿದು, ನಮಗೆ ಬೇಕಾದಷ್ಟು ಪೌಷ್ಟಿಕಾಂಶ ಕೊಡುತ್ತದೆ. ಅದರಲ್ಲೂ ಮುಖ್ಯವಾಗಿ ನಾವು ಅನಾರೋಗ್ಯ ಪೀಡಿತರಾದಾಗ ಹಣ್ಣನ್ನೇ ನಾವು ಜಾಸ್ತಿಯಾಗಿ ತಿಂತೀವಿ. ಆದರೆ ಕೆಲ ವಿಷ ಆಹಾರ ಮಾಫಿಯಾದವರು ಈ ಹಣ್ಣನ್ನು ಕೂಡ ವಿಷ ಮಾಡಿ ನಮ್ಮ ಆರೋಗ್ಯದ ಮೇಲೆ ದಾಳಿ ಮಾಡುತ್ತಾರೆ. ಮುಖ್ಯವಾಗಿ ಹಣ್ಣು ಬೆಳೆಯುವಾಗಲೇ ಅಲ್ಲಿ ವಿಷ ಹಾಕ್ತಾರೆ. ಅದು ಅಂತಿಂತ ವಿಷ ಅಲ್ಲ, ಕಾರ್ಕೋಟಕ ವಿಷ. ಗಿಡ ಬೆಳೆಯುವಾಗಲೇ ರಾಸಾಯನಿಕ ಪದಾರ್ಥಗಳನ್ನು ಹಾಕ್ತಾರೆ. ಅದರಲ್ಲೂ ಮುಖ್ಯವಾಗಿ ದಾಳಿಂಬೆ ಕಥೆ ಅಂತೂ ಕೇಳೋದೇ ಬೇಡ. ಅಲ್ಲಿ ಹೋದಾಗಲೇ ಗೊತ್ತಾಗುತ್ತೆ, ದಾಳಿಂಬೆಯನ್ನ ಗಿಡದಿಂದ ಪ್ರಾರಂಭ ಆಗಿ ಅದು ಹಣ್ಣಾಗುವ ತನಕ ಬಣ್ಣಕ್ಕೆ ಗಾತ್ರಕ್ಕೆ ಎಲ್ಲದಕ್ಕೂ ಕೂಡ ನಾನಾ ಬಗೆಯ ರಾಸಾಯನಿಕವನ್ನು ಹಾಕ್ತಾರೆ. ಇನ್ನು ಬಾಳೆಹಣ್ಣು ನಮಗೆಲ್ಲರಿಗೂ ಹೆಚ್ಚಿನವರಿಗೆ ಇಷ್ಟವಾದಂತ ಆಹಾರ, ಕದಲಿ ಫಲ ಅಂತೀವಿ. ಆದರೆ ಆ ಬಾಳೆಹಣ್ಣಿಗೂ ಕೂಡ ಗಿಡಕ್ಕೇನೆ ವಿಷ ಹಾಕಿಬಿಡ್ತಾರೆ. ಜೊತೆಗೆ ಅದನ್ನ ಹಣ್ಣು ಮಾಡೋ ರೀತಿ ನೋಡಿಬಿಟ್ರೆ ನಿಮಗೆ ಆತಂಕ ಆಗುತ್ತೆ. ಈ ದ್ರಾಕ್ಷಿ ಹಣ್ಣಿನ ಸೀಕ್ರೆಟ್ ಅಂತ ನಿಮಗೆ ಹೇಳಲೇಬೇಕಾಗಿಲ್ಲ. ಯಾಕಂದ್ರೆ ದ್ರಾಕ್ಷಿ ಹಣ್ಣಿನ ಗೊಂಚಲನ್ನೇ ಈ ರಾಸಾಯನಿಕ ಪದಾರ್ಥದಲ್ಲಿ ಡಿಪ್ ಮಾಡ್ತಾ ಹೋಗ್ತಾರೆ. ದ್ರಾಕ್ಷಿ ಹಣ್ಣು ಬೆಳೆಯುವವರು ದ್ರಾಕ್ಷಿ ಹಣ್ಣನ್ನು ತಿನ್ನಲ್ಲ, ಅವ್ರಿಗೆ ಗೊತ್ತು ಅದಕ್ಕೆ ಎಷ್ಟು ರಾಸಾಯನಿಕವನ್ನು ನಾವು ಸೇರಿಸ್ತೀವಿ ಅಂತ. ಸೊ ದ್ರಾಕ್ಷಿ ಹಣ್ಣು ನೀವು ಸಾಮಾನ್ಯವಾಗಿ ನೀವು ಅದನ್ನು ತೊಳೆಯದೆ ಹಾಗೆ ತಿಂದುಬಿಟ್ರೆ ನಿಮಗೆ ಗಂಟಲು ಕೆರೆತ ಎಲ್ಲ ಶುರುವಾಗ್ಬಿಡುತ್ತೆ. ಮತ್ತು ಮಕ್ಕಳಿಗೆ ನೀವು ಯಾವತ್ತೂ ಕೂಡ ದ್ರಾಕ್ಷಿ ಹಣ್ಣು ಕೊಡುವಾಗ ತುಂಬ ಕೇರ್ಫುಲ್ ಆಗಿರಬೇಕು. ಯಾಕಂದರೆ ನೇರವಾಗಿ ದ್ರಾಕ್ಷಿ ಹಣ್ಣಿಗೆ ರಾಸಾಯನಿಕವನ್ನು ಸೇರಿಸ್ತಾರೆ. ಈ ರೀತಿ ಬೇರೆ ಬೇರೆ ಆಹಾರ ಪದಾರ್ಥ ಅಂದರೆ ಇವುಗಳನ್ನು ಪ್ರಿಸರ್ವ್ ಮಾಡೋಕ್ಕೆ ಮತ್ತು ಇವುಗಳನ್ನು ಹಣ್ಣು ಮಾಡೋಕ್ಕೆ ಬೇರೆ ಬೇರೆ ರಾಸಾಯನಿಕಗಳನ್ನು ಬಳಸ್ತಾರೆ. ಅದೂ ಅಲ್ಲದೆ ಆತಂಕಕಾರಿ ವಿಚಾರ ಅಂದರೆ ಬ್ಯಾನ್ ಆಗಿರುವಂಥ ಅಂದರೆ ನಿಷೇಧ ಆಗಿರುವಂಥ ರಾಸಾಯನಿಕವನ್ನು ಹಣ್ಣುಗಳಿಗೆ ಸಿಂಪಡಣೆ ಮಾಡ್ತಾರೆ. ಈ ವಿಷ ಆಹಾರ ಅದು ರೈತರಾಗಲಿ ಅಥವಾ ಮಾರಾಟ ಮಾಡುವವರು ಪ್ರತಿ ಹಂತ ಹಂತವಾಗಿ ಬೇರೆ ಬೇರೆ ರೀತಿಯ ರಾಸಾಯನಿಕಗಳ ಬಳಕೆ ಆಗುತ್ತೆ. ಸಾಮಾನ್ಯವಾಗಿ ನಾವು ಕೆಲವು ಹಣ್ಣನ್ನು ಸಿಪ್ಪೆ ತೆಗೆಯದೆ ಹಾಗೆ ತಿಂತೀವಿ, ಇನ್ನು ಕೆಲವರು ಅದನ್ನು ತೊಳೆಯದೆಯೂ ತಿಂತೀವಿ. ಸೊ ಆದರೆ ಆ ತಪ್ಪನ್ನು ಯಾವತ್ತೂ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಈ ಹಣ್ಣು ಹಂಪಲಲ್ಲೂ ಕೂಡ ಈ ವಿಷ ಆಹಾರ ಮಾಫಿಯಾದವರ ಕೈಚಳಕ ಇದೆ. ಆ ಯಾವ ರೀತಿ ಕೈಚಳಕ ಇರುತ್ತೆ, ಯಾವ ರೀತಿ ಹಣ್ಣನ್ನು ಕೂಡ ವಿಷ ಮಾಡಿ ನಮ್ಮ ಆರೋಗ್ಯದ ಮೇಲೆ ದಾಳಿ ಮಾಡ್ತಾರೆ ಅನ್ನುವಂಥ ಸೀಕ್ರೆಟನ್ನು ಕೂಡ ನಾವು ಬಯಲು ಮಾಡ್ತೀವಿ.